ಪುನೀತ್ ಅವರ ಗನ್ಮ್ಯಾನ್ ಚಲಪತಿ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತನಾಡ್ಸೋಣ. ನಮಸ್ತೆ. ಒಂದು ವರ್ಷ ಆಗೋಯ್ತು, ತುಂಬ ಕಷ್ಟ, ಕೇಳಕ್ ಕಷ್ಟ ಆಗ್ತಿದೆ ನನಗೆ, ನಿಮ್ಮ ನೋವು ಅರ್ಥ ಆಗುತ್ತೆ ನನಗೆ. ಖಂಡಿತ ನೋವಾಗುತ್ತದೆ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ನೋವಾಗಂತದೆ ಇದು. ಯಾಕೆ ನಮ್ಮ ಕರ್ನಾಟಕ ಜನತೆಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಮನೆ ಮನೆಗೂ ತನ್ನವ್ರನ್ನೇ ಯಾರನ್ನೋ ನಾವು ಕಣ್ಣಲ್ಲಿ ನೋಡಿದಿರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಥರ ಎಲ್ರಿಗೂ ನೋವು. ಅದರಲ್ಲಿ ಯಜಮಾನರ ಜೊತೆಯಲ್ಲಿ ಪ್ರತಿದಿನ ಇರ್ತಾ ಇದ್ದೆ, ಎಲ್ಲ ಕಡೆನೂ ಹೋಗ್ತಾ ಇದ್ದೆ. ಇಲ್ಲಿ ಕಂಡ್ರಿ ಹೋಗಿ ಬರಬೇಕಾದ್ರೆ ನಾನು ಅವ್ರ ಜೊತೆಯಲ್ಲೇ ನಾನು ಬರ್ತಾ ಇದ್ದಿದ್ದು. ಈಗ ಯಜಮಾನರನ್ನ ನೋಡೋದಕ್ಕೆ ಇಲ್ಲಿಗೆ ಬರಬೇಕು ಆಗಿ ಬಂತು ನಮ್ಮ ಜೀವನದಲ್ಲಿ. ಇದೆಲ್ಲ ನೋಡಬೇಕು ಆಗಿ ನಾವೆಲ್ಲ ಇನ್ನೂ ನಾವು ಯಾಕಿದ್ದೀವಿ ಅನ್ನೋ ಥರ ನಮ್ಗೆ ಅನಿಸ್ತಿದೆ. ಅದೇ, ಯಜಮಾನರ ಜೊತೆಗೆ ಯಾವತ್ತೂ ಹೆಜ್ಜೆ ಇಡ್ತಿದ್ದವ್ರು ನೀವು, ಬರೀ ಹಂಗೆ ಬರ್ಬೇಕಾಯ್ತು ಅನ್ನೋದು ದುಃಖ. ಅದೇ ಒಬ್ಬಂಟಿಯಾಗಿ ಬರ್ತಾ ಇದ್ದೀರಿ ಅಂತ ಅಲ್ವಾ? ಹೌದೌದು, ಯಜಮಾನರ ಜೊತೆ ಪ್ರತಿದಿನೂ ನಾವು ಯಜಮಾನರ ಜೊತೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದೋ. ಇವಾಗ ಯಜಮಾನರ ನೋಡೋಕೆ ನಾವು ಇಲ್ಲಿವರೆಗೂ ಬರಬೇಕಲ್ಲ ಅನ್ನೋ ಒಂದು ಮನಸ್ಸು ನೋವಾಗ್ತದೆ. ಈ ಒಂದು ವರ್ಷದಲ್ಲಿ ಎಷ್ಟೊಂದು ಜನರ ಪ್ರೀತಿ, ಎಷ್ಟೊಂದು ನೀವು ನೋಡ್ತಾ ಇದ್ದೀರಾ, ಈ ಅಭಿಮಾನಕ್ಕೆ ಏನು ಹೇಳ್ತೀರಾ? ಇಷ್ಟು ಅಪಾರ ಪ್ರಮಾಣದಲ್ಲಿ ಇವತ್ತು ಕೂಡ ನೋಡಿ ಲಕ್ಷಾಂತರ ಸಾವಿರಾರಲ್ಲ, ಅದಕ್ಕೇನು ಹೇಳ್ತೀರಾ? ಹೌದು, ಎಲ್ರಿಗೂ ಈಗ ಯಜಮಾನರನ್ನ ನೋಡ್ತಾ ಇಲ್ಲ ಅನ್ನೋ ಒಂದು ನೋವು ಎಲ್ರಿಗೂ ಪ್ರತಿಯೊಬ್ಬರಿಗೂ ಇದೆ. ಹಂಗಾಗಿ ಇವಾಗ ಎಲ್ಲರೂ ಅವರವ್ರ ಇಷ್ಟದಿಂದ. ಏನು ನಿನ್ನೆಷ್ಟೇ ಗಂಧದ ಗುಡಿ ರಿಲೀಸ್ ಆಯ್ತು, ನೋಡಿದ್ರ ನೀವು, ನಿಮ್ಗೆ ಏನು ಅನಿಸ್ತು? ನಾನು ಇನ್ನೂ ನೋಡಿಲ್ಲ, ಮಕ್ಕಳು ಲೀವ್ ನಾಳೆ ಇದೆ, ಹಂಗಾಗಿ ನಾಳೆ ನೋಡೋಣ ಅಂತ. ಅದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದ್ರಾ? ನೀವು ಅಲ್ಲಿ ಹೋದಾಗ ನಿಮ್ ಕರ್ಕೊಂಡು ಹೋಗ್ಲಿ, ಯಾವಾಗ್ಲೂ ಜೊತೆಲಿರೋರು, ಕಾಡಿಗೆ ಹೋದಾಗ ನಿಮ್ ಜೊತೆಲಿರ್ಲಿಲ್ಲ, ಅವಾಗ ನಿಮ್ಗೆ ಏನಿಸಿದ್ರು ಯಜಮಾನ್ರೆ ನಾನು ಬರ್ತೀನಿ ಅಂತ ಏನು ಹೇಳಿದ್ರ? ಇಲ್ಲ, ಅಲ್ಲಿಗೇನು ವರ್ಕ್ ಏನು ಇರಲಿಲ್ಲ, ಆದ್ರೂ ಚೆನ್ನಾಗಿರುತ್ತೆ ಅಣ್ಣ, ತುಂಬ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಮಾಮೂಲಿ ಟೈಮಲ್ಲೆಲ್ಲ ಹೋಗಿ ನೋಡೋಕ್ಕಾಗಲ್ಲ, ಬನ್ನಿ ಅಣ್ಣ ಅಂತಂದ್ಬಿಟ್ಟು. ನಮಗೂ ಅಲ್ಲಿಗೆ ಕಾಡೊಳಗಡೆ ಹೋಗೋದಕ್ಕೆ ಏನು ಬೇಕೋ ಥಿಂಗ್ಸು, ಶೂಸ್ ಆಗಿರಲಿ, ಮತ್ತು ಅಲ್ಲಿ ಬೇರು ಯಾವುದು ಬೇಕೋ ಅದೆಲ್ಲ ಡೆಕತ್ಲನಲ್ಲಿ ಪರ್ಚೇಸ್ ಮಾಡಿ ಕೊಟ್ಟು ಕರ್ಕೊಂಡು ಹೋಗಿದ್ರು. ಒಂದು ವರ್ಷ ಆಗೋಯ್ತು, ಈ ನೆನಪು ಹಿಂಗೆ ಏನು ಹೇಳ್ತೀರಾ ನೆನಪಿಗೆ? ಯಜಮಾನರು ಇವತ್ತಿನ ದಿವಸ ನಮ್ಗೆಲ್ರಿಗೂ ದೇವರು, ನಾವು ಪೂಜಿಸ್ತಾರಬೇಕು ಪ್ರತಿದಿನನೂ. ಅವ್ರ ನೆನಪಲ್ಲೇ ನಾವು ಜೀವನ ಮಾಡಿಕೊಂಡು ನಮ್ಮ ಕೈಲಿ ಆದಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗೋದೇ ಒಂದು ಒಳ್ಳೆ ಇದು ಮೇಡಮ್. ಥ್ಯಾಂಕ್ ಯು. ಇದು ಪುನೀತ್ ಅವರ, ಗನ್ ಮ್ಯಾನ್ ಚಲಪತಿ ಅವರ ಮಾತಾಗಿದ್ದರು. ಕ್ಯಾಮ್ರಾ ಪರ್ಸನ್ ಯಶ್ವಂತ್, ಜೊತೆ ಭಾರತಿ ಪಬ್ಲಿಕ್ ಟಿವಿ.